ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಫಿಟ್ನೆಸ್ ಚಾಲೆಂಜ್ನಂತೆ ಇದೀಗ ಮಂಗಳೂರಿನ ಸಾಮಾಜಿಕ ಹೋರಾಟಗಾರ ಎಂಜೆ ಹೆಗ್ಡೆ ಸಾಮಾಜಿಕ ಕಳಕಳಿಯ ಚಾಲೆಂಜ್ ಒಂದನ್ನು ನೀಡಿದ್ದಾರೆ. ನೀರಿನ ರಕ್ಷಣೆ ಮತ್ತು ಉಳಿತಾಯಕ್ಕೆ ಸಂಬಂಧಪಟ್ಟ ವಿಡಿಯೋ ಇದಾಗಿದ್ದು, ಎಲ್ಲರೂ ಈ ಚಾಲೆಂಜ್ ಅನ್ನು ಸ್ವೀಕರಿಸಿ ನೀರಿನ ಸಂರಕ್ಷಣೆಯಲ್ಲಿ ತೊಡಗಬೇಕು ಅಂತ ಕರೆ ನೀಡಿದ್ದಾರೆ. ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ನಾನಕ್ಕೆ ಮತ್ತು ಬಟ್ಟೆ ಒಗೆದು ಅಶುದ್ಧವಾಗುವ ನೀರನ್ನ ಸುಲಭ ವಿಧಾನದಿಂದ ಸ್ವಚ್ಛಗೊಳಿಸಿ ಇತರ ಕೆಲಸಗಳಿಗೆ ಉಪಯೋಗಿಸಬಹುದು. ನಾನು ನೀಡ್ತಾ ಇರುವ ಚಾಲೆಂಜ್ ಪ್ರತಿಯೊಬ್ಬರಿಗೂ ಆಗಿದೆ, ಮಾಧ್ಯಮದವರ ಪಾಲು ಬಹುಮುಖ್ಯದ್ದಾಗಿದೆ ಎಂದು ಅವರು ಚಾಲೆಂಜ್ ನೀಡಿದ್ದಾರೆ. ನನಗೆ ಎಲ್ಲಿ ಹೋದ್ರೂ ಫ್ಲಶ್ ಒತ್ತುವಾಗ ತುಂಬಾ ಬೇಸರ ಆಗ್ತಿತ್ತು. ಅಪಾರ ಕುಡಿಯುವ ನೀರು ಹಾಳಾಗಿ ಹೋಗ್ತದಲ್ಲ ಅಂತ. ಆ ಫ್ಲಶ್ ಒತ್ತುವಾಗಲ್ಲ ಒಮ್ಮೆ ಮಂಡೆ ಬೆಚ್ಚಾಗುತ್ತೆ. ನನ್ನ ಮನೆಯಲ್ಲಿ ಒಂದು ನಾನು ಯೂನಿಟ್ ಅನ್ನು ಮಾಡಿದ್ದೇನೆ. ಒಂದು ಸಣ್ಣ ಸ್ನಾನ ಮಾಡಿದ ಮತ್ತು ಬಟ್ಟೆ ತೊಳೆದ ನೀರು ಸಣ್ಣ ಟ್ಯಾಂಕಿಗೆ ಬಂದು ಬೀಳ್ತದೆ. ಅಲ್ಲಿ ನೈಸರ್ಗಿಕವಾಗಿ ಕೋಲ್, ಇಂಗಾಲದ ತುಂಡು, ಹೊಯ್ಗೆ, ಕಲ್ಲು ಮತ್ತು ತೆಂಗಿನ ಸಿಪ್ಪೆಯ ನಾರು ಅದು ಕ್ಲೀನಾಗಿ ಒಂದು ಟ್ಯಾಂಕಿಗೆ ಹೋಗಿ ಬೀಳ್ತದೆ. ಆ ಟ್ಯಾಂಕಿನಿಂದ ಅದು ಪಂಪ್ ಆಗ್ತದೆ. ಪಂಪ್ ಆಗಿ ಎಲ್ಲ ಫ್ಲಶ್ಗಳಿಗೆ ಪೈಪ್ ಲೈನ್ ಮಾಡಿಸಿದೆ. ಜೊತೆಗೆ ಗಿಡಗಳಿಗೆ ಅಂಗಳ ತೊಳಿಲಿಕ್ಕೆ ಏನಾದರೂ ಹೊರಗಡೆ ಕೆಲಸಕ್ಕೆ ಬೇಕಾಗುವಂಥ ವ್ಯವಸ್ಥೆ. ಸಿಂಪಲ್ ಟೆಕ್ನಾಲಜಿ. ನಾವು ಮಾಡಿರ್ತಕ್ಕಂಥದ್ದು ಸ್ನಾನ ಮಾಡಿದ ನೀರು, ಬಟ್ಟೆ ತೊಳೆದ ನೀರು ಈ ಟ್ಯಾಂಕಿಗೆ ಬಂದು ಶುದ್ಧೀಕರಣಗೊಂಡು ಆ ಟ್ಯಾಂಕಿಗೆ ಹೋಗಿ ಅಲ್ಲಿಂದ ಪಂಪಾಗಿ ಫ್ಲಶ್ಶಿಗೆ, ಗಿಡಕ್ಕೆ ಮತ್ತು ಕಾರ್ ತೊಳಿಲಿಕ್ಕೆ ಬೇರೆ ಬೇರೆ ಕೆಲಸಕ್ಕೆ ನೀರು ಉಪಯೋಗಕ್ಕೆ ಬರ್ತದೆ. ಇದರಲ್ಲಿ ಇಂಗಾಲ, ಹೊಯ್ಗೆ, ಸುಣ್ಣ ಮತ್ತು ಕಲ್ಲು, ಬಿಳಿ ಕಲ್ಲು ಇದನ್ನು ಹಾಕಲಾಗಿದೆ. ಸಿಂಪಲ್ ಮೆಥಡ್. ನೀವು ಮಾಡಿ ಚಾಲೆಂಜನ್ನು ನೀವು ಆಕ್ಸೆಪ್ಟ್ ಮಾಡಬೇಕು. ಜೊತೆಗೆ ನನ್ನ ಉದ್ದೇಶ ಇಷ್ಟೇ, ಈಗೇನು ಫಿಟ್ನೆಸ್ ಚಾಲೆಂಜ್ ಇದೆ ಅದರಿಂದ ಸ್ಫೂರ್ತಿ ಪಡೆದು ಸೋಷಿಯಲ್ ಕನ್ಸರ್ನ್ ಚಾಲೆಂಜ್ ನೀವು ಮಾಡಬೇಕು. ನಾವು ಮಾಡಿರ್ತಕ್ಕಂಥದ್ದು ಸ್ನಾನ ಮಾಡಿದ ನೀರು, ಬಟ್ಟೆ ತೊಳೆದ ನೀರು ಈ ಟ್ಯಾಂಕಿಗೆ ಬಂದು ಶುದ್ಧೀಕರಣಗೊಂಡು ಆ ಟ್ಯಾಂಕಿಗೆ ಹೋಗಿ ಅಲ್ಲಿಂದ ಪಂಪಾಗಿ ಫ್ಲಶ್ಶಿಗೆ, ಗಿಡಕ್ಕೆ ಮತ್ತು ಕಾರ್ ತೊಳಿಲಿಕ್ಕೆ ಬೇರೆ ಬೇರೆ ಕೆಲಸಕ್ಕೆ ನೀರು ಉಪಯೋಗಕ್ಕೆ ಬರ್ತದೆ. ಇದರಲ್ಲಿ ಇಂಗಾಲ, ಹೊಯ್ಗೆ, ಸುಣ್ಣ ಮತ್ತು ಕಲ್ಲು, ಬಿಳಿ ಕಲ್ಲು ಇದನ್ನು ಹಾಕಲಾಗಿದೆ. ಸಿಂಪಲ್ ಮೆಥಡ್. ನೀವು ಮಾಡಿ ಚಾಲೆಂಜನ್ನು ನೀವು ಆಕ್ಸೆಪ್ಟ್ ಮಾಡಬೇಕು. ಜೊತೆಗೆ ನನ್ನ ಉದ್ದೇಶ ಇಷ್ಟೇ, ಈಗೇನು ಫಿಟ್ನೆಸ್ ಚಾಲೆಂಜ್ ಇದೆ ಅದರಿಂದ ಸ್ಫೂರ್ತಿ ಪಡೆದು ಸೋಷಿಯಲ್ ಕನ್ಸರ್ನ್ ಚಾಲೆಂಜ್ ನೀವು